ಬೆಳಗಾವಿ ಜಿಲ್ಲೆಯ ಯರಗಟ್ಟಿ ಪಟ್ಟಣ ಸುತ್ತಮುತ್ತಲು ಗ್ರಾಮಗಳಲ್ಲಿ ಬೈಕ್ ಕಳ್ಳತನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮುರುಗೋ ಠಾಣೆಯ ಪೊಲೀಸರು ಶನಿವಾರ ಇಬ್ಬರು ಆರೋಪಿಗಳನ್ನು ಬಂಧಿಸಿ ಅವರು ಬೈಕ್ ವಶಪಡಿಸಿಕೊಂಡಿದ್ದಾರೆ। ಬಾಗಲಕೋಟೆ ಜಿಲ್ಲೆಯ ಮುದೋಳ್ ತಾಲೂಕಿನ ಚಿಂಚಕಂಡಿ ಬಿಕೆ ಗ್ರಾಮದ ರಾಘವೇಂದ್ರ ಕಾದರ್ಕಿ 30 ಬಸವರಾಜ್ ಸಾಲಮಂಟಪಿ 32 ಬಂಧಿತರು। ಎರಗಟ್ಟಿ ಪಟ್ಟಣದ ವಿವಿಧ ಪ್ರದೇಶಗಳಲ್ಲಿ ಹಾಗೂ ಮನೆ ಮುಂಭಾಗದಲ್ಲಿ ಪಾರ್ಕಿಂಗ್ ಮಾಡಿದ ಬೈಕ್ಗಳು ಕಳ್ಳತನವಾಗಿರುವ ಕುರಿತು ಮಾಲೀಕರು ಮುರುಗೋಡ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದರು। ಎಸ್ಪಿ ಲಕ್ಷ್ಮಣ್ ನಿಂಬರ್ಗಿ, ಹೆಚ್ಚುವರಿ ಎಸ್ಪಿ ಅಮರನಾಥ್ ರೆಡ್ಡಿ, ರಾಮದುರ್ಗ ಡಿಎಸ್ಪಿ ಎಸ್ಎ ಪಾಟೀಲ್ ಮಾರ್ಗದರ್ಶನದಲ್ಲಿ ಮುರುಗೋಡ್ ಪಿಎಸ್ಐ ಪ್ರವೀಣ್ ಗಂಗೊಳ್ಳಿ ನೇತೃತ್ವದ ತನಿಖಾ ತಂಡ ಅನುಮಾನಸ್ಥ ರೀತಿಯಲ್ಲಿ ಓಡಾಡುತ್ತಿದ್ದ ಇಬ್ಬರನ್ನು ವಶಕ್ಕೆ ಪಡೆದು ವಿಚಾರಣೆ ಮಾಡಿದಾಗ ಬೈಕ್ ಕಳ್ಳತನ ಮಾಡಿರುವುದು ಬೆಳಕಿಗೆ ಬಂದಿದೆ। ಈ ಕಾರ್ಯಾಚರಣೆಯಲ್ಲಿ ಎಸ್ಆರ್ ನ್ಯಾಮಗೌಡ್, ವಿಡಿ ಸಕ್ರಿ, ಎಎಸ್ ದಯಾನ್ ಅವರು, ಎಸ್ಪಿ ದೊಡ್ವಾಡ್ ಭಾಗಿಯಾಗಿದ್ದರು। ಎಸ್ಎಸ್ ಡಿಜಿಟಲ್ ಸೇವಾ ಕೇಂದ್ರ ಕಾಮನ್ ಸರ್ವಿಸ್ ಸೆಂಟರ್ ಎಲ್ಲ ತರಹದ ಆನ್ಲೈನ್ ಅರ್ಜಿಗಳು ಮತ್ತು ಸರ್ಕಾರಿ ಮತ್ತು ಖಾಸಗಿ ಹುದ್ದೆಗಳ ಅರ್ಜಿ ಹಾಕಲಾಗುತ್ತದೆ। ಬಸ್, ಟ್ರೈನ್, ವಿಮಾನ ಟಿಕೆಟ್ ಬುಕಿಂಗ್ ಕೂಡ ಲಭ್ಯವಿದೆ। ಉತ್ತಮ ಮತ್ತು ಸ್ವಾದಿಷ್ಟವಾದ ರುಚಿಯನ್ನು ಒಮ್ಮೆ ಸವಿಯಲು ಇಂದೇ ಭೇಟಿ ನೀಡಿ ಶ್ರೀ ಸಾಯಿದಾಬಾ ವೆಜ್ ಅಂಡ್ ನಾನ್ ವೆಜ್ ಫ್ಯಾಮಿಲಿ ರೆಸ್ಟೋರೆಂಟ್, ಬೈಪಾಸ್ ಬೆಳಗಾವಿ ರಸ್ತೆ, ಸೋಮನಟ್ಟಿ। ಮಾಲೀಕರು ಶ್ರೀ ಮಹಂತೇಶ್ ಪಡೆನ್ನವರ್। ಪ್ರಿಯ ವೀಕ್ಷಕರೇ, ಇದೇ ರೀತಿ ಸ್ಥಳೀಯ ಸುದ್ದಿಗಳಿಗಾಗಿ ನಮ್ಮ ಮುರುಗೋಡ್ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಒತ್ತಿ। ನಮಸ್ಕಾರ।